ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನನ್ನ ಹೆಸರು ಮರವೆ ಕೃಷ್ಣಪ್ಪ ಅಂತ, ಸೂಲಬೆಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ನಮ್ಮ ಗ್ರಾಮದಲ್ಲಿ ಇದುವರೆಗೂ ಒಳ್ಳೆಯ ಉತ್ತಮವಾದ ಕೆಲಸಗಳು ಮಾಡ್ಕೊಂಬಂದಿದ್ದೀವಿ. ನಮ್ಮ ಗ್ರಾಮದಲ್ಲಿ ನಮಗೆ ಗಾಂಧಿ ಪುರಸ್ಕಾರ ಸಹ ಈ ವರ್ಷ ಹೊಸಕೋಟೆ ತಾಲೂಕಿಗೆ ನಮ್ಮ ಸೂಲಬೆಲೆ ಪಂಚಾಯತಿನೇ ಬೆಸ್ಟು ಗ್ರಾಮ ಪಂಚಾಯತಿ ಅಂದ್ಬಿಟ್ಟು ಪುರಸ್ಕಾರ ಸಹ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಹಾಗೆ ಉತ್ತಮವಾದ ಕೆಲಸನೂ ನಾವು ಮಾಡ್ಕೊಂಬರ್ತಾ ಇದ್ದೀವಿ. ಹಾಗೂ ಸುಮಾರು 4 ವರ್ಷದಿಂದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಶಿವಣ್ಣರಾಗ್ಬೋದು, ಅಂಜೇತರಾಗ್ಬೋದು, ಹಾಗೂ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಒಗ್ಗಟ್ಟಾಗಿ ನಾವು ಈ ಪಂಚಾಯತಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲ ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಾ ಒಂದು ಕೆಲಸಗಳನ್ನ ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಮ ಪಂಚಾಯತಿ ಕೆಲಸಗಳಂತೂ ಬೇಕಾದಷ್ಟು ಕೆಲಸಗಳನ್ನ ನಾವು ಮಾಡಿದ್ದೀವಿ. ಈ ನಾವು ಉದಾಹರಣೆಗೆ ಈ ನಮ್ಮ ಪಂಚಾಯತಿ ಬಿಲ್ಡಿಂಗ್ ಮೇಲೇ ಒಂದು ಜಿಮ್ ಬಿಲ್ಡಿಂಗ್ ಕಟ್ತಾ ಇದ್ದೀವಿ. ಹಾಗೂ ಒಂದು ಕೋಲ್ಡ್ ಸ್ಟೋರೇಜ್ ಬಿಲ್ಡಿಂಗು ಪಂಚಾಯತಿ ಪಕ್ಕದಲ್ಲೇ ಕಟ್ತಾ ಇದ್ದೀವಿ. ಹಾಗೂ ಗ್ರಾಮೀಣ ಅಭಿವೃದ್ಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಂದು ಕಲ್ಯಾಣಿ ಸಹ ನಮ್ಮ ಸುಲಭದಲ್ಲಿ ಮಾಡಿಸಿದ್ದೀವಿ. ಹಾಗೂ ಬ್ರಾಹ್ಮಣರ ಸ್ಮಶಾನ ಅಂತ ಹೇಳ್ಬಿಟ್ಟು ಇಡೀ ಹೊಸಕೋಟೆ ತಾಲೂಕಲ್ಲಿ ಇಲ್ಲಿಂದ ಒಳ್ಳೆ ಹೈಟೆಕ್ ಬ್ರಾಹ್ಮಣರ ಸ್ಮಶಾನ ಅದನ್ನು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಹಾಗೂ ಎಲ್ಲ ಜನಾಂಗಗಳ ಸ್ಮಶಾನ ಅಭಿವೃದ್ಧಿ ಕೆಲಸ ಉದ್ಯೋಗ ಖಾತ್ರಿ ಯೋಜನೆಗಳಲ್ಲಿ ಮಾಡಿಕೊಟ್ಟಿದ್ದೀವಿ. ಉದಾಹರಣೆಗೆ ಅಲ್ಪಸಂಖ್ಯಾತ ಸ್ಮಶಾನ ಇರ್ಬೋದು, ಅದಕ್ಕೂ ಒಂದು 20 ಲಕ್ಷ ಕೊಟ್ಟಿದ್ದೀವಿ. ಆಮೇಲೆ ಜನರಲ್ ಸ್ಮಶಾನಗಳು ಅಷ್ಟೇ, ಅದಕ್ಕೂ ಒಂದು 10 ಲಕ್ಷ ಖರ್ಚು ಮಾಡಿದ್ದೀವಿ. ಹಾಗೂ SC ST ಸ್ಮಶಾನಗಳಿಗೆ ಸುಮಾರು 20 ಲಕ್ಷ ಖರ್ಚು ಮಾಡಿ ಸುತ್ತೂ ಎಲ್ಲ ಸ್ಮಶಾನಕ್ಕೆ ಕಾಂಪೌಂಡ್ ಹಾಕಿಸ್ತಾ ಇದ್ದೀವಿ. ಹಾಗೂ ಊರಿನ ಎಲ್ಲ ಒಳ್ಳೆ ಶುದ್ಧ ಕುಡಿಯೋ ನೀರಿನ ಘಟಕ ಊರಿಗೆ ಕೊಡ್ತಾ ಇದ್ದೀವಿ. ಹಾಗೂ ನಮ್ಮ ಪಂಚಾಯತಿಯಿಂದನೇ ಸುಮಾರು 5 ವರ್ಷದಿಂದನೇ ಶುದ್ಧ ಕುಡಿಯೋ ನೀರಿನ ಘಟಕ ಸ್ಥಾಪಿಸಿ ಎಲ್ಲ ಜನರು ಆರೋಗ್ಯವಾಗಿರಲಿ ಅಂತ ಹೇಳ್ಬಿಟ್ಟು ಶುದ್ಧ ಕುಡಿಯೋ ನೀರಿನ ಘಟಕನ ನಾವೇ ಸ್ಥಾಪನೆ ಮಾಡಿದ್ದೀವಿ. ಪಂಚಾಯತಿಯಿಂದನೇ ಅದಕ್ಕೆ ಹಣ ಮುಂದಿರುವಾಗಿ ಮಾಡಿದ್ದೀವಿ. ಹಾಗೂ ಎಲ್ಲ ಊರಲ್ಲಿ ಚರಂಡಿ ವ್ಯವಸ್ಥೆ ಇರ್ಬೋದು, ಕಾಂಕ್ರೀಟ್ ರೋಡ್ ಇರ್ಬೋದು, ಚರಂಡಿ ಬಿಟ್ಟು ಇನ್ನೆಲ್ಲ ಚರಂಡಿಗಳನ್ನು ಮಾಡಿಸ್ತಾ ಇದ್ದೀವಿ. ಹಾಗೂ ಊರಿನ ಎಲ್ಲ ರಸ್ತೆಗಳಿಗೂ ಸಹ ಆಲ್ಮೋಸ್ಟ್ 80% ಕಾಶ ಅಂತೇಳಿ ಸೂರ್ಯಬೆಲೆ ಗ್ರಾಮ ಪಂಚಾಯತ್ 5ನೇ ವಾರ್ಡಿನ ಸದಸ್ಯರು ಆಯಿತಾ. ನಾವು ಸುಮಾರು 3 ವರ್ಷದಿಂದ ಸೂರ್ಯಬೆಲೆಯಲ್ಲಿ ಪಂಚಾಯತಿನಲ್ಲಿ ಕಾರ್ಯನಿರ್ವಹಿಸಬೇಕು. ನಮ್ಮ ಅಧ್ಯಕ್ಷರ ಜೊತೆಯಲ್ಲಿ ಮತ್ತು ನಮ್ಮ ಶಾಸಕರಾದ MTV ನಾಗರಾಜ್ ಅವರ ಜೊತೆಯಲ್ಲಿ ಏನೋ ಇರೋ ಕಾರ್ಯಕ್ರಮಗಳೆಲ್ಲ ಸುಭದ್ರವಾಗಿ ಸುಮಾರು ನಮ್ಮ ಸರ್ಕಲ್ನಲ್ಲಿ ಇವತ್ತಿಗೆ 45 ಲಕ್ಷ ಮೊನ್ನೆ ಗೆದ್ದಿದ್ದು ಆದಮೇಲೆ ಒಂದು 25 ಲಕ್ಷ ರೂಪಾಯಿ ಮೊನ್ನೆ ಈ ಸಲ ಈ ಟರ್ನಲ್ಲಿ ಗೆದ್ದಾದ ತಕ್ಷಣ 25 ಲಕ್ಷ ಕಾಮಗಾರಿಕೆಯನ್ನು ಕೊಟ್ಟಿದ್ದಾರೆ. ಕಾಂಕ್ರೀಟ್ ರಸ್ತೆಗಳು ಮತ್ತು ಚರಂಡಿಗಳನ್ನು ಮಾಡಿದ್ದೀವಿ. ಅಂದರೆ ಉದ್ಯೋಗ ಖಾತೆ ಯೋಜನೆಯಲ್ಲಿ ಸುಮಾರು ಒಂದು 25 ಲಕ್ಷದಷ್ಟು ನಮ್ಮ ಸರ್ಕಲಲ್ಲಿ ಕೆಲಸ ಕಾಮಗಾರಿಕೆಯನ್ನು ಮಾಡಿದ್ದೀವಿ. ಆಯಿತಾ, ಹಿಂದೆ ಸುಮಾರು 75 ಲಕ್ಷವರೆಗೂ ನಮ್ಮ ಸುಲಭ 5ನೇ ವಾರ್ಡಿಗೆ 75 ಲಕ್ಷದಷ್ಟು SC ST ಕೋಟದಲ್ಲಿ ಸುಮಾರು 75 ಲಕ್ಷದಷ್ಟು ಕಾಂಕ್ರೀಟ್ ರಸ್ತೆಗಳು ಚರಂಡಿಗಳು ಎಲ್ಲ ಮಾಡಿ ಏನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ನಮ್ಮ ಶಾಸಕರು ಇರೋವರೆಗೂ ನಮ್ಮ ಸೂಲಬೆಲೆಯಲ್ಲಿ ಒಂದು ಕಾಂಕ್ರೀಟ್ ರಸ್ತೆ ಇಲ್ಲ ಅಂತ ಒಂದು ಹೆಗ್ಗಳಿಕೆ ನಮಗೆ ಬರ್ತದೆ. ಆಯಿತಾ, ನಾವು ಇನ್ನು ಈ ಶಾಸಕರು ಇರೋವರೆಗೂ ನಾವು ಸೂಲಬೆಲೆ ಕಾರ್ಯದಲ್ಲಿ ಏನು ಮುಂದೆ ಶಾಸಕರಾದ್ರೂ ಕಾಮಗಾರಿಕೆ ಏನು ಕೇಳೋ ಅಂಥ ಮಟ್ಟದಲ್ಲಿ ಏನಿಲ್ಲ. ಇದುವರೆಗೂ ಭಾಳ ಚೆನ್ನಾಗಿ